ಬಿಡುವಾದಾಗಲಿಲ್ಲ ಸಿನಿಮಾ ನೋಡೋ ಸುಧಾಮ ಅವರ ಫೇವ್ರೇಟ್ ಆಕ್ಟರ್ ಯಾರು ಗೊತ್ತಾ? ಸುಧಾಮ ಅವರ ಸಿನಿಮಾ ಅಭಿರುಚಿ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಕೊಡುಗೈ ತಾನೆ ಸುಧಾಮ ತಮ್ಮ ಇನ್ಫೋಸಿಸ್ ಸಂಸ್ಥೆ ಜೊತೆ ಜೊತೆಗೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಕಷ್ಟದಲ್ಲಿರುವವರ ಕಣ್ಣೀರು ಒರೆಸೋದ್ರಲ್ಲಿ ಸದಾ ಮುಂದಿರ್ತಾರೆ. ಆದರೆ ಎಲ್ಲ ಕೆಲಸಗಳ ಮಧ್ಯೆ ಸುಧಾಮೂರ್ತಿ ಅವರು ಪುಸ್ತಕ ಓದೋದ್ರ ಜೊತೆಗೆ ಸಿನಿಮಾ ನೋಡುವ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದಾರೆ. ಪ್ರತಿನಿತ್ಯ ಬಿಡುವಾದಾಗಲಿಲ್ಲ ಒಂದು ಸಿನಿಮಾ ನೋಡೋದು ಅಥವಾ ಪುಸ್ತಕವನ್ನು ಓದೋದನ್ನು ಮಾಡ್ತಾರಂತೆ. ಹೌದು, ಸುಧಾಮ ಅವರ ಮುತ್ತಿನಂಥ ವ್ಯಕ್ತಿತ್ವಕ್ಕೆ ಕರ್ನಾಟಕ ಮಾತ್ರವಲ್ಲ ದೇಶ ವಿದೇಶದಲ್ಲೂ ಅಭಿಮಾನಿಗಳಿದ್ದಾರೆ. ಅವರ ಸಾಮಾಜಿಕ ಕಾರ್ಯ ನಗುವಿಗೆ ಮಗುವಿನಂಥ ಮನಸ್ಸಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಇಂತಹ ಸುಧಾಮ ಅವರಿಗೆ ನಮ್ಮ ಸ್ಯಾಂಡಲ್ವುಡ್ನ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರಂದರೆ ಬಹಳ ಇಷ್ಟವಂತೆ. ಥಿಯೇಟರ್ನಲ್ಲಿ ಸಿನಿಮಾ ನೋಡಲು ಇಷ್ಟಪಡುವ ಸುಧಾಮೂರ್ತಿ ಅಮ್ಮನವರಿಗೆ ಬಿಡುವು ಸಿಗೋದೇ ಕಷ್ಟ. ಯಾವಾಗಲೂ ಟ್ರಾವೆಲಿಂಗ್ನಲ್ಲಿ ಬ್ಯುಸಿ ಆಗಿರ್ತಾರೆ. ಆದರೆ ಮನೆಯಲ್ಲಿ ಕೂತು ಸಿನಿಮಾ ನೋಡೋದು ತುಂಬ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದ್ದು ರಕ್ಷಿತ್ ಅವರ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾ ತುಂಬ ಇಷ್ಟವಾಯಿತು. ಕತೆ, ಹಾಡುಗಳು, ಸಂಭಾಷಣೆ ಎಲ್ಲವೂ ಮನಸ್ಸಿಗೆ ನಾಟಿತ್ತು. ರಕ್ಷಿತ್ ಶೆಟ್ಟಿ ಅಂದರೆ ಅಚ್ಚುಮೆಚ್ಚು ಅಂತ ಸಂದರ್ಶನವೊಂದರಲ್ಲಿ ಸುಧಾಮ ಹೇಳ್ಕೊಂಡಿದ್ದಾರೆ. ಇದಲ್ಲದೆ ಕನ್ನಡದ ಹಲವಾರು ಸಿನಿಮಾಗಳನ್ನು ನೋಡಿರುವ ಸುಧಾಮ ತುಂಬ ಮೆಚ್ಚುಗೆ ಸೂಚಿಸಿದ್ದು ಮನೆಯಲ್ಲಿ ಡಿಸ್ಟರ್ಬ್ ಆದರೂ ಪ್ರತಿದಿನ ಒಂದು ಸಿನಿಮಾ ಅಥವಾ ಒಂದು ಪುಸ್ತಕ ಓದಲು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಸಿಂಪಲ್ ಆಗಿರುವ ಸುಧಾಮ ಅವರಿಗೆ ನಮ್ಮ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಇಷ್ಟ ಆಗಿರೋದು ನಿಜಕ್ಕೂ ಕನ್ನಡಿಗರು ಹೆಮ್ಮೆ ಪಡುವ ವಿಚಾರ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಕಾಳ್ತಾ ಇರಿ. ಥ್ಯಾಂಕ್ ಯು.